ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದ್ದು ಸಂಭ್ರಮ ಮನೆ ಮಾಡಿತು. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಕಳೆಗಟ್ಟಿದೆ ಸಂಭ್ರಮ. ಬೀದಿ ಬೀದಿಗಳಲ್ಲೂ ರಾಜ ವೈಭವ, ಪ್ರಭು ಶ್ರೀರಾಮನ ಜಪ ನಡೀತಾ ಇದೆ. ಅಯೋಧ್ಯೆಗೆ ಬಂದಂತಹ ಶ್ರೀರಾಮನ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಸಲಾಗ್ತಾ ಇದೆ. ಅಯೋಧ್ಯೆಯ ಬೀದಿ ಬೀದಿಯಲ್ಲೂ ಕೂಡ ಅನ್ನ ಸಂತರ್ಪಣೆಗೆ ವ್ಯವಸ್ಥೆ ಮಾಡಲಾಗಿದೆ. ದಶರಥನ ಮಗಳು ಶಾಂತಾ ಕುಟುಂಬದಿಂದ ಅನ್ನ ಸಂತರ್ಪಣೆ. ಅನ್ನ ಸಂತರ್ಪಣೆ ಜೊತೆಗೆ ರಾಮ ಕಥೆ ಹೇಳುವಂತಹ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿದೆ. ಜನಪ್ರಿಯತೆ ಗಳಿಸಿರುವ ತುಳಸಿ ರಾಮಾಯಣ ಕಥೆ ಪ್ರದರ್ಶನ. ಅಯೋಧ್ಯೆಯಲ್ಲಿ ಭಕ್ತರಿಗೆ ಪ್ರಭು ಶ್ರೀರಾಮನ ಕಥೆ ಕೇಳುವಂತಹ ಸೌಭಾಗ್ಯ ದೊರೆಯಲಿದೆ. ಬರೀ ಅಯೋಧ್ಯೆ ಮಾತ್ರ ಅಲ್ಲ, ದೇಶದ ಮೂಲೆ ಮೂಲೆಯಲ್ಲೂ ಕೂಡ ರಾಮನ ಗಾನ, ರಾಮನ ಜಪ, ಶ್ರೀರಾಮನ ಮಹಿಮೆ ಸಾರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಈಗ ನೀವು ಅಯೋಧ್ಯೆಯ ದೃಶ್ಯವನ್ನ ನೋಡ್ತಾ ಇದ್ರಿ. ಅಯೋಧ್ಯೆಗೆ ಬಂದಂತಹ ಶ್ರೀರಾಮನ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೀತಾ ಇದೆ. ಇದು ಅಯೋಧ್ಯೆಯ ಪ್ರತಿ ಬೀದಿ ಬೀದಿಯಲ್ಲೂ ಕೂಡ ಈ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಆಗಿದೆ. ರಾಮರಾಜ್ಯ ಅನ್ನುವಂತಹ ಕಲ್ಪನೆ ಇದೆಯಲ್ಲ, ಅದು ಅಯೋಧ್ಯೆಯಲ್ಲಿ ಈ ದಿವಸ ಮೈದಳೆದು ನಿಂತಿದೆ ಅಂತ ಅನ್ನಿಸ್ತಾ ಇದೆ. ಯಾವುದೇ ಬೀದಿಗಳಿಗೆ ಹೋಗಿ, ಯಾವುದೇ ರಸ್ತೆಗಳಿಗೆ ಹೋಗಿ, ಅಲ್ಲೆಲ್ಲ ರಾಮಕಥಾ ಶ್ರವಣ ಆಗುತ್ತೆ, ಇಲ್ಲ ರಾಮಕಥಾ ಉಪನ್ಯಾಸವಾಗುತ್ತೆ, ಇಲ್ಲ ಅನ್ನ ಸಂತರ್ಪಣೆ ಆಗ್ತಾ ಇರುತ್ತೆ. ಅಂಥದ್ದೇ ಒಂದು ಮಂದಿರಕ್ಕೆ ನಾವು ಬಂದಿದ್ದೀವಿ. ಬೀದಿಯಲ್ಲಿ ಒಂದು ದೊಡ್ಡ ಛತ್ರವನ್ನು ಹಾಕಿ ಇಲ್ಲೊಂದು ಮಹಾಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ಯಾರು ಗೊತ್ತಾ, ಬಹಳ ವಿಶೇಷವಾಗಿರತಕ್ಕಂಥದ್ದು ಅಂತಂದ್ರೆ, ದಶರಥನಿಗೆ ಒಬ್ಬ ಮಗಳಿದ್ದು ಶಾಂತ ಅಂತ. ಆ ಶಾಂತಾಳನ್ನ ಋಷ್ಯಶೃಂಗ ಮಹರ್ಷಿಗಳಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಆ ಶಾಂತ ಕುಟುಂಬದವರು, ದಶರಥನ ಮಗಳಾಗಿದ್ದಂತಹ ಶಾಂತ ಕುಟುಂಬದವರು ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ರಾಮರಾಜ್ಯದ ಕಲ್ಪನೆ ಅಂತೀವಲ್ಲ, ಅದು ಅಯೋಧ್ಯೆಯಲ್ಲಿ ನಿಜಕ್ಕೂ ನಡೀತಾ ಇದೆ. ಅದು ಬೀದಿ ಬೀದಿಗಳಲ್ಲಿ ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ದು, ಬೀದಿ ಬೀದಿಗಳಲ್ಲಿ ರಾಮಕಥೆಯನ್ನು ಹೇಳ್ತಕ್ಕಂಥದ್ದು, ಇದೆಲ್ಲವನ್ನ ನಾವು ಈ ಸಂದರ್ಭದಲ್ಲಿ ಕಾಣ್ತಾ ಇದೀವಿ. ಇಲ್ಲೊಂದು ನಾವು ಅಂಥದ್ದೊಂದು ದೃಶ್ಯವನ್ನ ನೋಡ್ತೀವಿ. ಇವರು ಮೂಲತಃ ತೆಲುಗಿನವರು, ನಮ್ಮ ಆಂಧ್ರದವರು. ಇಂಥದ್ದೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ, ಬಂದವರಿಗೆ ರಾಮಕಥೆಯನ್ನು ಕೇಳಿಸಬೇಕು, ಬಂದವರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಬೇಕು, ಅದೊಂದು ಯಜ್ಞ. ಆ ರೀತಿಯಲ್ಲಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ, ಎಕ್ಕಡ ವಾಳ್ಮೀರು, ಮೀ ಪೇರೇಮಿ? ಪೇರ್ ಸಿಂಗ್ ಋಷಿ ಮಹಾರಾಜ್, ಶಾಂತ ಮಾತಾ ಸೊಸೈಟಿ, ಭಾಗ್ಯನಗರ್, ಹೈದರಾಬಾದ್, ತೆಲಂಗಾಣ. ಏನ್ ಚೇಸ್ತಾರೆ ಇಕ್ಕಡ? ದೂಧ್, ಕಾಫಿ, ಗರಂ ಪಾನಿ, ಡೈಲಿ 2 lakhs ಕಪ್ ಹಮ್ ವಿತರಣ ಕರ್ ರೇ ಪ್ರಸಾದ ಕಾ. ಹಮ್ ಹೈದರಾಬಾದ್ ಸೇ ಹೈ ಸಬ್ ಜನೆ, 45 ಜನೆ ಹಮಾರೆ ಮೆಂಬರ್ ಹೈ, 50 ಹಮಾರೆ ಕಾರ್ಯಕರ್ತಾ ಹೈ, ಟೋಟಲ್ ಹಮ 100 ಆದ್ಮಿ ಹೈ. ಡೈಲಿ ಹಮಾರಾ 2 lakh ಕಾ ಟಾರ್ಗೆಟ್ ಹೈ. ಸೇವಾ ಚಲ್ ರಹೀ ಹೈ, ಶ್ರೀರಾಮ್ ಜಿ ಕಿ ಸೇವಾ ಹೈ, ಶ್ರೀರಾಮ್ ಜಿ ಕಿ ಸೇವಾ ಕರ್. ಇದೇ ವರ್ಣದಲ್ಲಿ ನಾವು ಈ ಭಾಗದಲ್ಲಿ ತುಳಸಿ ರಾಮಾಯಣ ಬಹಳ ಜನಪ್ರಿಯ, ವಾಲ್ಮೀಕಿ ರಾಮಾಯಣಕ್ಕಿಂತಲೂ ಹೆಚ್ಚಿನ ಜನಪ್ರಿಯತೆ ಹಾಗೂ ಮನಸ್ಸಿನಲ್ಲಿ ಒಂದು ಸಮಾಧಾನ ಕೊಡ್ತಕ್ಕಂಥದ್ದು ಇಲ್ಲಿ ಅವರಿಗೆ ತುಳಸಿ ರಾಮಾಯಣ. ಅದರ ಒಂದು ಕಥೆ ಬೀದಿ ಬೀದಿಗಳಲ್ಲಿ ನಡೀತಾ ಇದೆ. ಇಂತಹ ದೃಶ್ಯಗಳನ್ನು ತಾವು ಕಾಣಬಹುದು ಈ ಸಂದರ್ಭದಲ್ಲಿ. ಒಂದು ಕಡೆ ರಾಮಕಥೆ, ಮತ್ತೊಂದು ಕಡೆ ಅನ್ನ ಸಂತರ್ಪಣೆಗೆ ಸಿದ್ಧತೆ ಆಗ್ತಾ ಇರತಕ್ಕಂತ ನೋಡ್ತಾ ಇದೀವಿ. ಕೊಪ್ಪರಿಗಳಲ್ಲಿ ಅನ್ನ ಬೇಯ್ತಾ ಇದೆ, ಅಕ್ಷಯ ಪಾತ್ರೆಯ ಉಪಾಧಿಯಲ್ಲಿ ಅನ್ನ ಬೇಯ್ತಾ ಇರತಕ್ಕಂಥದ್ದು, ಪಾಯಸ ಬೇಯ್ತಾ ಇರತಕ್ಕಂಥದ್ದು, ಬಂದ ಜನರಿಗೆ ಇದೊಂದು ರೀತಿಯಲ್ಲಿ ಪ್ರಸಾದ ಅಂತ ಕೊಡ್ತಕ್ಕಂಥದ್ದನ್ನ ನೋಡ್ತೀವಿ ನಾವು. ಹೀಗೆ ರಾಮ ಸೇವೆ ಅಂತಕ್ಕಂಥದ್ದು ಜನರ ಮನಸ್ಸಿನಲ್ಲಿ ಹೇಗಿದೆ ಅಂತಂದ್ರೆ, ಇದು ಒಂದು ಸೇವೆಯೇನೋ, ಇದು ಒಂದು ಯಜ್ಞವೇನೋ, ಇದು ಒಂದು ತಪಸ್ಸೇನೋ ಅನ್ನೋ ರೀತಿಯಲ್ಲಿ ಜನ ಇಲ್ಲಿನ ಜನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಕಣ್ ತುಂಬಿಕೊಳ್ಳದೆ ಒಂದು ಸೌಭಾಗ್ಯ. ಸೇವೆಯನ್ನು ನಡೆಸ್ತಾ ಇರತಕ್ಕಂಥದ್ದು ಯಾರು ಗೊತ್ತಾ, ದಶರಥನಿಗೆ ಓರ್ವ ಪುತ್ರಿ ಇದ್ಲು, ಮಗಳು, ಆಕೆ ಹೆಸರು ಶಾಂತ ಅಂತ. ಆ ಶಾಂತ ವಂಶಸ್ಥರು ಈ ಒಂದು ಸೇವಾ ಕಾರ್ಯವನ್ನು ನಡೆಸ್ತಾ ಇದ್ದಾರೆ, ಅವರು ನಮ್ ಜೊತೆಗಿದ್ದಾರೆ. ಬನ್ನಿ, ಅವರನ್ನೇ ಮಾತಾಡಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಜೈ ಶ್ರೀರಾಮ್. ತಮ್ಮ ಪೇರೆ ಶ್ಯಾಮ್ ತಿವಾರಿ. ನಾ ಪೇರು ಶ್ಯಾಮ್ ತಿವಾರಿ. ಭಾಗ್ಯನಗರ್ ಹೈದರಾಬಾದ್ ತೆಲಂಗಾಣ నుంచి ఇక్కడ వచ్చి భక్తులకి సేవ చేస్తున్నాం. ఉచితంలో టీ కాఫీ పాల వ్యవస్థ పెట్టినాం ఇక్కడ. అయితే శృంగరిషి శాంతమాత సొసైటీ హైదరాబాద్ నుంచి వచ్చినాం మేము ఇక్కడ. శృంగరిషి
ಶ್ರೀರಾಮರ ಈ ಯಾವುದು ಪುತ್ರಕನಿಷ್ಠ ಯಾಗವನ್ನು ಮಾಡಿಸಿದ್ರು, ಆ ಋಷ್ಯಶೃಂಗರಿಗೆ ಶಾಂತಾಳನ್ನ ಕೊಟ್ಟು ವಿವಾಹ ಮಾಡಿದ್ರು ಅಂತ ನಾವು ಕಥೆಗಳಲ್ಲಿ ಕೇಳ್ತೀವಿ. ಅಂತ ವಂಶಸ್ಥರು ನಮ್ ಜೊತೆಗಿದ್ದಾರೆ. ಚಪ್ಪಂಡಿ, ಆ ಶಾಂತವರ ತಾತ ಮುತ್ತಾತಲು ಸಿಂಗ್ರಿಷಿ ಸ್ವಾಮಿ అయితే దశరథ వాళ్ళకి పుత్రులు లేదు కదా, అయితే మా పుత్తాతలు యజ్ఞ చేసి రాముడు వాళ్ళకి జన్మ హువా, ప్రభు కా రామ్ కా జన్మ హువా, ఆర్ రామ్ కే జన్మ హోనే దశరథ జీ ప్రసన్న హోకర్ శాంతా మాతా హమారే గురుజీ సే వివాహ కరాయా, ఆర్ హమ్లోగ్ సారే రామ్ జీ కే భాంజే హే, రామ్ హమారే మామా హోతే, రామ్ మా కి మామా ఐతాడు. ಶ್ರೀರಾಮಚಂದ್ರ ಇವರಿಗೆ ಮಾವ ಆಗಬೇಕು ಅಂತ ಹೇಳ್ತಾ ಇದಾರೆ. ಒಂದು ಈ ನಂಟಿನ ಸಂತೋಷ ಮತ್ತೆ ಸಂಭ್ರಮ ಇದೆಯಲ್ಲ, ಅದು ಹೇಳುತ್ತೆ ಇರೋದು. ಅಂಥವ್ರು ಇಂಥ ಒಂದು ಸತ್ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.